ಕ್ಕೆ ಹಳ್ಳಿ ಹಳ್ಳಿಗೂ ಹೋಗ್ಬೇಕು, ಮನೆ ಮನೆಗೆ ಬಿಜೆಪಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದು ನಮಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ಇವತ್ತು ನಾವೆಲ್ಲರೂ ಒಟ್ಟಿಗೆ ಬುಧವಾರ ಪುತ್ತೂರು ಹೋಗ್ಲಿ, ಗುರುವಾರ ನಮ್ಮ ಬಿಜೆಪಿಯ ಪ್ರಧಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿಟಿ ರವಿ ಅವರು ಕೋಲಾರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಒಂದು ದಿವಸ ನಾವು ಕೋಲಾರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಾದ್ಮೇಲೆ ಪಟ್ಟಣ ಹೊಚ್ಚಿಡಿಕೊಂಡೆ. ಅದಾದ್ಮೇಲೆ 10ನೇ ತಾರೀಕು ಬೂದಿಕೋಟೆ, 11ನೇ ತಾರೀಕು ಕಾಮಸಮುದ್ರ, 12ನೇ ತಾರೀಕು ಸೂಲಿಕುಂಟೆ, 13ನೇ ತಾರೀಕು ಸೂಲಿಕುಂಟೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಪಕ್ಷದ ಏನು ಆಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲರೂ ಒಟ್ಟಿಗಿರ್ತಾರೆ. ತಮ್ಮಲ್ಲಿ ಭೇದ ಭಾವ ಇಲ್ಲ. ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ನಮ್ಮಲ್ಲಿ ಯಾರು ಟಿಕೆಟ್ ಕೊಟ್ರೂ ನಾವು ಒಮ್ಮತದಿಂದ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು ನಾವು ಶುರು ಮಾಡ್ತಾ ಇದ್ದೀವಿ. ನಮ್ಮ ಬಿಜೆಪಿ ಪಕ್ಷದ ಕೇಂದ್ರದ ಮತ್ತು ರಾಜ್ಯದ ಬಿಜೆಪಿ ರಾಜ್ಯ ಸರ್ಕಾರಗಳ ಏನು ಕಾರ್ಯಕ್ರಮಗಳು ಕೊಟ್ಟಿದೆ, ಏನು ಜನಹಿತ ಕಾರ್ಯಕ್ರಮಗಳು ನಾವೆಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ನಾವು ಪಾಂಪ್ಲೆಟ್ ಮುಖಾಂತರ ಹಂಚಿಕೆಯನ್ನು ಮನೆ ಮನೆಗೆ ಹೋಗಿ ತೆರಳಿ ಹಂಚಿಕೆ ಮಾಡಿ ಕಾರ್ಯಕ್ರಮ ಕೂಡ ನಾವು ಬುಧವಾರದಿಂದ ಅವರು ಕೂಡ ಈ ಸಾರಿ ಬರ್ತಕ್ಕಂತ ಚುನಾವಣೆಯನ್ನ ಒಟ್ಟಾಗಿ ಒಗ್ಗಟ್ಟಾಗಿ ಎದುರಿಸಬೇಕು. ನಮ್ಮ ಪ್ರತಿಪಕ್ಷದ ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ಅವ್ರನ್ನ ಸೋಲಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮುಂದಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಬಂಗಾರಪೇಟೆಯ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿರಬೇಕು ಅಂತಕ್ಕಂತ ಒಂದು ನಿರ್ಣಯವನ್ನು ಮಾಡಿದೆ. ಅದರ ಆಧಾರದ ಮೇಲೆ ಈ ತಿಂಗಳ ಜನವರಿ 26ನೇ ತಾರೀಕು ಮತ್ತೊಮ್ಮೆ ನಮ್ಮ ಉತ್ತೂರು ಹೋಬಳಿಯಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲರೂ ಕೂಡ ನಾವು ಯಾರು ಆಕಾಂಕ್ಷೆ ಇಟ್ಟಿದ್ದೀವಿ ಅವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡೋಕ್ಕೆ ಎಲ್ಲರೂ ಕೂಡ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಏನೇನು ಮಾತಾಡಬೇಕು ಎಲ್ಲ ರೀತಿಯಲ್ಲಿ ಮೊನ್ನೆ 36 ಜಿಲ್ಲಾಧ್ಯಕ್ಷರು ನಮ್ಮ ಲೋಕಸಭಾ ಸದಸ್ಯರು ಕೂಡ ಸಂಪೂರ್ಣವಾಗಿ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ನಮಗೆ ನಮ್ಮ ಅಭಿಪ್ರಾಯಗಳು ಕೂಡ ಕೇಳಿದ್ರು. ನಾವು ಸ್ಪಷ್ಟವಾಗಿ ಇವತ್ತು ಹೈಕಮಾಂಡಕ್ಕೆ ಬದ್ಧವಾಗಿದ್ದೇವೆ, ಹೈಕಮಾಂಡದ ನಿರ್ದೇಶನದಂತೆ ನಾವು ಕೆಲಸ ಮಾಡಿರುವಂತ ನಾವು ಮಾತನ್ನು ಕೊಟ್ಟಾದ್ಮೇಲೆ ಒಟ್ಟಾಗಿ ಎದುರಿಸ್ತಕ್ಕಂತ ಕೆಲಸ ಮೊದಲು ಮಾಡಬೇಕು. ಇದರಲ್ಲೂ ಕೂಡ ಪ್ರಥಮವಾಗಿ ಪ್ರತಿ ನಮ್ಮ ಸರ್ಕಾರದ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ನರೇಂದ್ರ ಮೋದಿ ಅವರು ಏನು ಕೆಲಸ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ, 2014 ಏನೇನು ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ದೇಶಕ್ಕೆ ರಾಜ್ಯಕ್ಕೆ, ನಮ್ಮ ಎಸ್ಆರ್ ಬೊಮ್ಮಾಯಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಆದ್ಮೇಲೆ ಯಡಿಯೂರಪ್ಪ ಆದ್ಮೇಲೆ ಏನು ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ